ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರ್ ಶನಿವಾರ ಮಾರ್ಗಶಿರ ಬಹುಳ ಮಾಸ ಆಶ್ಲೇಷ ನಕ್ಷತ್ರ ಮೊದಲಿಗೆ ಮೇಷರಾಶಿ ಅಣ್ಣ ತಮ್ಮಂದಿರ ಮನೆಯ ಶುಭ ಕಾರ್ಯಗಳಲ್ಲಿ ಜವಾಬ್ದಾರಿ ವಹಿಸಿರಿ ವಿವಾಹ ಸಂಬಂಧದ ಮಾತುಕತೆಗಳು ಫಲಕಾರಿಯಾಗುತ್ತವೆ ಗಂಟಲ ಬೇನೆ ಎದುರಾಗಬಹುದು ಹಾಗಾಗಿ ಎಣ್ಣೆಯ ಆಹಾರ ಬೇಡ ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ರಾಜಕೀಯ ಭವಿಷ್ಯದ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಚಿಂತನೆ ನಡೆಸುವಿರಿ ನಿಮಗಿರುವ ಶತ್ರು ಬಾಧೆ ಈ ದಿನದಿಂದ ಹಂತ ಹಂತವಾಗಿ ನಿವಾರಣೆಯಾಗಲಿದೆ ಹೊಸ ವಾಹನ ಖರೀದಿಸುವ ಯೋಗವಿದೆ ಹಸಿರು ಬಣ್ಣ ಶುಭ ತರುತ್ತದೆ ಶುಭ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಶಸ್ತ್ರಚಿಕಿತ್ಸಾ ವೈದ್ಯರಿಗೆ ರೋಗಿಯ ಕುಟುಂಬಸ್ಥರ ಕಡೆಯಿಂದ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತವೆ ಉದ್ಯೋಗದಲ್ಲಿನ ಸಮಸ್ಯೆಯಿಂದ ಬದಲಾವಣೆಗಾಗಿ ಹುಡುಕಾಟ ಆರಂಭಿಸುವಿರಿ ಮರಗೆಲಸದವರಿಗೆ ಸುದಿನವಾಗಿದೆ ಶುಭ ಸಂಖ್ಯೆ ಎರಡು ಕಟಕರಾಶಿ ಹೊಸ ಕೆಲಸದ ಆರಂಭಕ್ಕೆ ಈ ದಿನ ಸರಿಯಲ್ಲ ಆರೋಗ್ಯದಲ್ಲಿ ವಾಯು ಸಂಬಂಧವಾಗಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಗುತ್ತಿಗೆದಾರರಿಗೆ ಬಿಡುವಿಲ್ಲದಂತಾಗುತ್ತದೆ ಉತ್ತಮ ಗುಣ ನಿಮ್ಮ ಬೆಂಬಲಕ್ಕಿದೆ ಶುಭ ಸಂಖ್ಯೆ ಎಂಟು ಸಿಂಹರಾಶಿ ಅನಿರೀಕ್ಷಿತವಾಗಿ ಸಂಘ ಸಂಸ್ಥೆಗಳ ಅಧಿಕಾರ ವಹಿಸಬೇಕಾಗುವುದು ನಿವೇಶನ ಖರೀದಿಸುವ ಯೋಜನೆ ಹಾಕಿಕೊಳ್ಳಬಹುದು ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹವಿರುತ್ತದೆ ಶುಭ ಸಂಖ್ಯೆ ಆರು ರಾಶಿ ಅವಕಾಶಗಳನ್ನು ಜಾಣತನದಿಂದ ಉಪಯೋಗಿಸಿಕೊಂಡಲ್ಲಿ ಜೀವನದಲ್ಲಿ ಸ್ಥಿರತೆ ಪ್ರಾಪ್ತಿಯಾಗುತ್ತದೆ ತ್ಯಾಗದ ಮನೋಭಾವ ಬೆಳೆಸಿಕೊಳ್ಳಿ ಕೆಲಸಗಳು ಕಷ್ಟವಾದರೂ ನೀವು ಸೋಲುವುದಿಲ್ಲ ಶುಭ ಸಂಖ್ಯೆ ಮೂರು ತುಲಾರಾಶಿ ಆತುರದ ಸ್ವಭಾವವನ್ನು ಕೊಂಚ ಸುಧಾರಿಸಿಕೊಂಡು ಮತ್ತೊಬ್ಬರ ಭಾವನೆಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸಬೇಕೆಂಬುದನ್ನು ತಿಳಿದುಕೊಂಡರೆ ಉತ್ತಮ ವ್ಯಕ್ತಿಯಾಗುತ್ತೀರಿ ಶುಭ ಸಂಖ್ಯೆ ಐದು ವೃಶ್ಚಿಕ ರಾಶಿ ಸತ್ಯದ ಹಾದಿಗೆ ಯಾವಾಗಲೂ ಅಡೆತಡೆ ಇರುತ್ತದೆ ಎಂಬುದನ್ನು ಮರೆಯದಿರಿ ಆದರೆ ಜಯವೂ ಸಹ ಇರುವುದು ಎಂಬುದನ್ನು ಅರಿಯಿರಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ಮಾರಣಾಂತಕಿ ಕಾಯಿಲೆಯಿಂದ ಪಾರು ಮಾಡುವ ಪಾರಂಪರಿಕ ಔಷಧ ಕಲೆಯನ್ನು ಕಲಿಯುವ ಸದಾವಕಾಶ ಸಿಗುತ್ತದೆ ದಾನ ಧರ್ಮದಂತಹ ಉತ್ತಮ ಕಾರ್ಯ ಮಾಡಿರಿ ಶುಭ ಸಂಖ್ಯೆ ಒಂದು ಮಕರ ರಾಶಿ ಅಂಗಾಂಗ ಕಸಿ ಮಾಡಿಕೊಂಡವರು ಆರೋಗ್ಯದಲ್ಲಿ ಯಾವುದೇ ಬದಲಾವಣೆಯನ್ನು ಸಹ ಸಸಾರ ಮಾಡದಿರಿ ಸಂಗಾತಿ ಆಯ್ಕೆಯನ್ನು ಸೂಕ್ತರಾದವರು ಸಿಗುತ್ತಾರೆ ಆದರೆ ವಿವಾಹಕ್ಕೆ ಅವಸರಿಸುವುದು ಬೇಡ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ಮನೆಗೆ ಬರುತ್ತಿರುವ ಮಗಳಿಗೆ ಪ್ರಿಯವಾಗುವ ಖಾದ್ಯಗಳನ್ನು ಮಾಡುವಿರಿ ಕಾರ್ಯ ಸಾಧಿಸಲಿಕ್ಕಾಗಿ ಕುಟುಂಬದಿಂದ ದೂರ ಇರುವ ಸಾಧ್ಯತೆಗಳಿವೆ ಆರೋಗ್ಯದ ಕಡೆ ಗಮನಹರಿಸಿರಿ ಶುಭ ಸಂಖ್ಯೆ ಐದು ಮೀನರಾಶಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ನಿಮ್ಮ ಪಾಲಿಗೆ ಅಕ್ಷರಶಃ ಸತ್ಯವಾಗುತ್ತಾ ಘಟನಾವಳಿಗಳು ನಡೆಯುತ್ತವೆ ಅಧಿಕ ಮಟ್ಟದಲ್ಲಿ ಸಾಧನೆ ಮಾಡಲು ಪ್ರಾರಂಭಿಸಬಹುದು ಶುಭ ಸಂಖ್ಯೆ ಎರಡು